ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ನೋಡಿದ್ರೆ ನಾನೇ ನಿಮ್ಮ ಮಗಳು ಅಂತ ಹೇಳ್ತಿದ್ದೀರಾ? ಅದು ಹೌದೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಹೇಳನು, ಏನ್ ಹೇಳ್ಬೇಕು, ಏನ್ ಹೇಳ್ಬೇಕು ಅಂತ ಹೇಳು. ಆ ಸರಸ್ವತಿಗೆ, ಆ ನರ್ಸ್ಗೆ ನೀನ್ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ಯಾ? ಯಾಕೆ, ನನ್ನ ಎಲ್ಲಾ ಕೆಲ್ಸನು ಪರ್ಫೆಕ್ಟ್ ಆಗಿ ಮಾಡಿನೇ ಅಭ್ಯಾಸ. ಆದ್ರೆ ಆ ಸರಸ್ವತಿ ವಿಚಾರದಲ್ಲಿ ನೀನು ಯಾವ ಮಾಡಿದ್ಯಾ ಅನ್ಸುತ್ತೆ ಸಾಕ್ಷಿ? ಯಾಕಂದ್ರೆ ಅವಳು ದೇವಸ್ಥಾನದಲ್ಲಿ ನನ್ನನ್ನ ಅಪ್ಕೊಳ್ದೆ ಓಡ್ ಹೋಗಿ ಆ ಸೇವಂತಿನ ಅಪ್ಕೊಂಡ್ಳು, ಅವಳನ್ ಸಂತೈಸಿದ್ಲು. ಅಲ್ಲಿ ಒಂದ್ ದೊಡ್ಡ ಸೆಂಟಿಮೆಂಟ್ ಡ್ರಾಮಾನೇ ನಡೀತು, ಅದನ್ನ ನೀನೇ ನೋಡ್ದಲ್ಲ. ನೋಡು, ಇದು ಹೀಗೆ ಮುಂದುವರೆದ್ರೆ ಅದ್ ನಮ್ಗೆ ಯಾರಿಗೂ ಒಳ್ಳೇದಲ್ಲ ಸಾಕ್ಷಿ. ಈ ಮನೇಲಿ ಕಲ್ಪನಾ, ಅರ್ಜುನ್, ಸೇವಂತಿ, ಪ್ರತಾಪ್ ಎಲ್ಲರೂ ಆ ಸರಸ್ವತಿ ಪರವಾಗಿದ್ದಾರೆ. ಆ ಸರಸ್ವತಿ ಜೊತೆಗೆ ಆ ಸೇವಂತಿ ಮಾತ್ರ ಪ್ರೀತಿಯಿಂದ ನಡ್ಕೋತಾ ಇಲ್ಲ, ಆ ಕಲ್ಪನಾನು ಹಾಗೆ ನಡ್ಕೋತಾ ಇದ್ದಾಳೆ. ಸರಸ್ವತಿಗೆ ಕಲ್ಪನಾನೇ ರೂಮ್ ರೆಡಿ ಮಾಡಿಕೊಟ್ಟು ಅವಳ ಜೊತೆ ಮಾತಾಡ್ಕೊಂಡು ಕೂತಿದ್ಲು. ಇವರೆಲ್ಲ ಹೀಗೆ ಕ್ಲೋಸ್ ಆಗಿದ್ಬಿಟ್ರೆ ಅದು ನಮ್ಗೆ ಆಪತ್ತು ಸಾಕ್ಷಿ. ದೇವಸ್ಥಾನದಲ್ಲಿ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ರು ಮುಂದು ಆ ಸರಸ್ವತಿ ಓಡೋಗಿ ಆ ಸೇವಂತಿನ ಹಿಡ್ಕೊಂಡು ಹತ್ತಿದ್ದು ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅಲ್ಲಿ ಯಾರು ಇರ್ಲಿಲ್ಲ ಅಂದಿದ್ರೆ ಆ ಸರಸ್ವತಿ ಕೆನೆಗೆ ನಾಲ್ಕು ಬಾರಿಸ್ತಿದ್ದೆ. ಏ ಅನು, ಕೂಲ್, ಯಾಕಿಷ್ಟು ಟೆನ್ಷನ್ ಆಗಿದ್ಯಾ? ಸೇವಂತಿಗೂ ಅವಳಿಗೂ ಮೊದ್ಲೇ ಪರಿಚಯ ಇತ್ತು ಅಂತ ಮೊದ್ಲೇ ತಿಳಿದಿರ್ಲಿಲ್ಲ. ನಾವ್ ವ್ಯಾಮಾರ್ ಬಿಟ್ವಿ. ಇಲ್ಲ ಅಂದಿದ್ರೆ ನಾನ್ ಬೇರೆ ತರನೇ ಪ್ಲಾನ್ ಮಾಡ್ತಿದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಇನ್ಮೇಲೆ ಅವಳು ಅಲ್ಲೇ ಇರ್ತಾಳ್ ತಾನೆ. ಎಲ್ಲ ನಾನ್ ನೋಡ್ಕೊಂತೀನಿ, ಮತ್ತೆ ಈ ತಪ್ಪು ರಿಪೀಟ್ ಆಗಲ್ಲ. ಅದಕ್ ನೀನ್ ಏನ್ ಮಾಡ್ತೀಯ ಸಾಕ್ಷಿ? ಅಲ್ಲಿರೋದು ಸರಸ್ವತಿ ಅನ್ನೋ ಗೊಂಬೆ, ಅದ್ರ ಕೀ ನನ್ನ ಹತ್ರ ಇದೆ. ನಾನ್ ಕೀ ಕೊಟ್ಟಂಗೆ ಅವಳು ಆಡ್ಬೇಕು. ಡೋಂಟ್ ವರಿ, ನಾನ್ ಎಲ್ಲ ಸರಿ ಮಾಡ್ತೀನಿ. ಹೊಡ್ಕೊಳ್ಳೋವಾಗ ನೋವಾಗ್ತಿತ್ತು ಸರ್, ಆದ್ರೆ ಈಗ ಅಷ್ಟೊಂದು ನೋವಾಗ್ತಿಲ್ಲ. ಆದ್ರೆ ನೀವು ನನ್ನ ಪಕ್ಕ ಇದ್ದಿದ್ರೆ ಇಷ್ಟೊಂದು ನೋವಾಗ್ತಿರ್ಲಿಲ್ಲ ಬಿಡಿ. ನಾನ್ ನಿಮ್ಗೆ ಹೇಳಿದ್ದೆ ತಾನೆ, ನನ್ ಪರಿಹಾರ ಪೂಜೆ ಮುಗಿಯೋವರೆಗೂ ನೀವು ನನ್ನ ಜೊತೆನೆಲ್ಲ ಇರ್ಬೇಕು ಅಂತ. ನಾನು ನಿನ್ ಜೊತೆಲೆ ಇರ್ಬೇಕು ಅಂತ ಇದ್ನಲ್ಲ ಸೇವಂತಿ, ಆದ್ರೆ ಆ ಟೈಮಲ್ಲಿ ಯಾರೋ ನನ್ನ ಕರ್ಕೊಂಡು ಹೋಗಿ ಕೂಡ ಹಾಕ್ಬಿಟ್ರು. ಸರಿ, ಅದಿರ್ಲಿ ಬಿಡು. ನೀನ್ ನಂಬಿಕೆ ಇಟ್ ಮಾಡಿದ ಪೂಜೆಗೆ ಪ್ರತಿಫಲ ಸಿಕ್ಕಿದೆ, ನಿನ್ ತಾಯಿ ನಿನಗೆ ಸಿಕ್ಕಿದ್ದಾರೆ. ಆದ್ರೂ ಅವ್ರಿಗೆ ನಾವ್ ಯಾರು ಅನ್ನೋದೇ ನೆನ್ಪಿಲ್ವಲ್ಲ ಸರ್. ಅದನ್ನ ನೆನೆಸ್ಕೊಂಡ್ರೇನೆ ನನಗ್ ತುಂಬಾ ಬೇಜಾರಾಗತ್ತೆ ಸರ್. ಸೇವಂತಿ, ಅದನ್ಯಾಕೆ ನೀನ್ ನೆನ್ಸ್ಕೊಂಡ್ ಬೇಜಾರು ಮಾಡ್ಕೋತೀಯ? ಮೊದ್ಮೊದ್ಲು ನಾವ್ ಏನ್ ಅನ್ಕೊಂಡಿದ್ವಿ ಹೇಳು, ಶಾಂತ ಆತೆ ಬದುಕಿಲ್ಲ ಅಂತ ತಾನೆ? ಆಮೇಲೆ ಅವ್ರು ಬದುಕಿದಾರೋ ಏನು ಅಂತ ಸಂಶಯ ಶುರುವಾಯ್ತು. ಈಗ ನೋಡು, ಅವ್ರನ್ನ ನೇರವಾಗಿ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಪವಾಡಗಳು ನಡೆದಿರುವಾಗ ಖಂಡಿತ ಆದಷ್ಟು ಬೇಗ
ಶಾಂತ ಆತೆಗೆ ಅವ್ರ ನೆನಪುಗಳು ಬಂದೇ ಬರುತ್ತೆ. ಆದ್ರೆ ನನಗೆ ತುಂಬಾ ಆಶ್ಚರ್ಯ ಖುಷಿ ಅನಿಸ್ತಾ ಇರೋದು ಏನ್ ಗೊತ್ತಾ, ನೀನ್ ಅದೆಷ್ಟು ಕಾನ್ಫಿಡೆಂಟ್ ಆಗಿ ಅಮ್ಮ ಬಂದೇ ಬರ್ತಾರೆ ಅಂತ ಹೇಳ್ದಲ್ಲ ಅಂತ. ಸರ್, ನೀವೇ ಹೇಳ್ತಿದ್ರಿ ಅಲ್ವಾ, ನಂಬಿಕೆಯಿಂದ ಒಳ್ಳೆ ಕೆಲಸ ಯಾವುದೇ ಮಾಡಿದ್ರು ಒಳ್ಳೆ ಫಲನೇ ಕೊಡುತ್ತೆ ಅಂತ. ಅದೇ ನಂಬಿಕೆಯಿಂದ ಹೇಳ್ತಿದ್ದೆ ಸರ್. ನನಗಂತೂ ಅಮ್ಮ ಕಣ್ಮುಂದೆ ಬಂದ್ಮೇಲೆ ನನ್ ಪಟ್ಟಿರೋ ಕಷ್ಟ ಎಲ್ಲ ಹೊರಟೋಯ್ತು, ಎಲ್ಲ ಮಾಯ ಆಗೋಯ್ತು. ಆದ್ರೆ ಆ ಅನು ತಾನೇ ಶಾಂತಮ್ಮನ ಮಗಳು ಅಂತ ಪ್ರೂವ್ ಮಾಡೋದಕ್ಕೆ ಕೊನೆವರೆಗೂ ಪ್ರಯತ್ನ ಪಟ್ಲು ಸರ್. ಅವಳು ಎಷ್ಟೇ ಪ್ರಯತ್ನ ಪಟ್ರು ಅವಳು ಅನ್ಕೊಂಡಿದ್ದೇನು ನಡೆಯಲ್ಲ ಸೇವಂತಿ. ನೀನೇ ಶಾಂತತೆ ಮಗಳು ಅನ್ನೋ ಸತ್ಯ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗುತ್ತೆ. ಇದೆಲ್ಲದಕ್ಕೂ ನಾನ್ ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಸರ್. ನನ್ ತಾಯಿ ಬಂದೇ ಬರ್ತಾರೆ ಅನ್ನೋ ನಂಬಿಕೆನ ನನ್ನಲ್ಲಿ ಮೂಡೋ ಹಾಗೆ ಮಾಡಿದ್ದೆ ನೀವು. ಜೊತೆಗೆ ಶಾಂತ ಅಮ್ಮನೇ ನನ್ ತಾಯಿ ಅಂತ ಹೇಳ್ತಿದ್ರಿ. ಈಗ ನಾನೇ ಅವ್ರ ಮಗಳು ಅನ್ನೋ ಮಾತನ್ನ ಶಾಂತ ಅಮ್ಮನ ಬಾಯಿಯಿಂದ ಕೇಳೋ ಅಂತ ಟೈಮು ಆದಷ್ಟು ಬೇಗ ಬಂದ್ಬಿಡ್ಬೇಕು ಸರ್. ಖಂಡಿತ ಬರುತ್ತೆ ಸೇವಂತಿ. ಇರು ಸೇವಂತಿ, ಹಾಲು ತಗೊಂಡ್ ಬರ್ತೀನಿ. ಸರ್, ನನಗೆ ಹಾಲು ಎಲ್ಲ ಏನೂ ಬೇಡ, ನೀವು ನನ್ನ ಜೊತೆನೆ ಇರಿ. ನನಗೆ ಹಸಿವು ನೋವು ಏನೂ ಗೊತ್ತಾಗೋದಿಲ್ಲ. ಸೇವಂತಿ, ಬನ್ನಿಮ್ಮ. ಏನಾಯ್ತು? ಏನಿಲ್ಲ, ನೀವು ಬನ್ನಿ ಬನ್ನಿಮ್ಮ. ಸಾರಿ, ನಾನು ಬಂದಿದ್ರಿಂದ ಡಿಸ್ಟರ್ಬ್ ಆಯ್ತೇನೋ. ಅಯ್ಯೋ ಅಮ್ಮ, ಆ ತರ ಎಲ್ಲ ಏನು ಇಲ್ಲ, ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ನೀವು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರಬಹುದು. ಅತ್ತೆ, ಇನ್ನು ಮಲಗಲಿಲ್ವಾ ನೀವು? ಇಲ್ಲ ಅರ್ಜುನ್, ಇಷ್ಟು ವರ್ಷ ನಾನು ಮಾಡಿದ್ದ ಅದನ್ನೇ ತಾನೆ. ಅರ್ಜುನ್, ನಾನು ಈ ಮನೆಯೊಳಗ್ ಕಾಲಿಡ್ತಿದ್ದಾಗೆ ನನ್ನಲ್ಲಿ ಏನೋ ಉತ್ಸಾಹ ಸಂತೋಷ ಅದನ್ನ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ. ಒಂದ್ ಹೆಣ್ಣು ತನ್ನ ತವ್ರ ಮನೆಗೆ ಬರೋವಾಗ ಅವಳಿಗಾಗೋ ಸಂತೋಷ ಇದೆಯಲ್ಲ, ಅದೇ ಸಂತೋಷನ ನಾನು ಅನುಭವಿಸ್ತಿದ್ದೀನಿ. ಅಮ್ಮ, ನನಗೆ ನನ್ನ ತಾಯಿ ಸಿಕ್ಕಿರೋ ಸಂತೋಷ ಆಗ್ತಿದೆ ಅಮ್ಮ. ನೀವೇ ಮನೆಯೊಳಗಡೆ ಕಾಲಿಡ್ತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಚಿಟ್ಟೆಗಳು ಹಾರಾಡ್ದ ಹಾಗೆ ಆಗ್ತಿದೆ ಗೊತ್ತಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನನಗೆ ಹೇಳೋಕೆ ಆಗ್ತಿಲ್ಲ. ಅಮ್ಮ, ನೀವೇ ನನ್ನ ತಾಯಿ ಅಂತ ಅರ್ಜುನ್ ಸರ್ ಹೇಳ್ತಾನೆ ಇದ್ರಮ್ಮ. ನಾನೇ ನಿನ್ ತಾಯಿ, ಅದ್ರ ನಿನ್ಗೆ ಯಾಕೆ ಸಂಶಯ? ಪ್ರೀತಿ ತೋರ್ಸ ಎಲ್ರು ತಾಯಿನೇ ಸೇವಂತಿ. ನೀನೇ ನನ್ ಮಗಳಾಗಿದ್ರೆ ನನ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೇನಿಲ್ಲ. ಅಮ್ಮ, ಈ ಹಿಂದೆ ನೀವ್ ಇಲ್ಲಿಗೆ ಬಂದಿದ್ರಿ, ನಮ್ ರೂಮ್ಗೂ ಬಂದಿದ್ರಿ. ಇಲ್ಲಿಗ? ನಾನ? ಹೌದಮ್ಮ, ನೀವ್ ಇಲ್ಲಿಗೆ ಬಂದಿದ್ರಿ. ಇಲ್ಲ ಸೇವಂತಿ, ನಾನು ಇಲ್ಲಿಗೆ ಬಂದಿಲ್ಲ. ಬಂದಿದ್ರಿ ಅಮ್ಮ, ನನ್ ಕನ್ಸಲ್ ಬಂದಿದ್ರಿ. ನಮ್ ರೂಮ್ಗೆ ನನ್ ತಾಯಿಯಾಗಿ ಬಂದಿದ್ರಿ. ನೀವ್ ಇಲ್ಲಿಗೆ ಬಂದಾಗ ನಿಮ್ ಮಡ್ಲಲ್ಲಿ ನನ್ನ ಮಲಗಿಸ್ಕೊಂಡು ತಟ್ಟಿ ಮಲಗಿಸಿ ಜೋಗಳ ಹಾಡಿದ್ರಿ ಅಮ್ಮ. ಆ ಕನ್ಸಲ್ಲಿದ್ದ ಸಂತೋಷ ಇದೆಯಲ್ಲ ಅಮ್ಮ, ಅದನ್ನ ನನಗ್ ಬರೀ ಮಾತಲ್ಲಿ ಹೇಳೋದಕ್ ಗೊತ್ತಾಗ್ತಿಲ್ಲ. ತಾಯಿ ಮಡ್ಲಲ್ಲಿ ನೀನ್ ಮಲಗಿ ಖುಷಿ ಪಟ್ಟೆ. ನಾನು ನನ್ ಮಗಳ ಮಡ್ಲಲ್ಲಿ ಮಲಗಬಹುದಾ? ಅಯ್ಯೋ ಅಮ್ಮ, ಬನ್ನಿ ಅಮ್ಮ, ಅದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ಬನ್ನಿ. ಸೇವಂತಿ, ನೀನು ಅತ್ತ ಜೊತೆ ಇರು, ನಾನು ಹೊರಗಿಡ್ತೀನಿ. ಅರ್ಜುನ್, ನೀನು ಇಲ್ಲೇ ಇರು,
ತನ್ನ ತಾಯಿ ಜೊತೆ ಸಂತೋಷವ ಕಳೆಯೋ ಕ್ಷಣಕ್ಕಾಗಿ ಸೇವಂತಿ ಇಷ್ಟು ದಿನ ಕಾಯ್ತಾ ಇದ್ಲು. ಅವಳು ತನ್ನ ತಾಯಿ ಜೊತೆ ಖುಷಿಯಾಗಿರುವಾಗ ನಾನೇ ಯಾಕೆ ಇಲ್ಲಿರ್ಲಿ? ನೀವಿಲ್ಲೇ ಇರ್ತೀರಲ್ವಾ, ನಾವು ನಾಳೆ ಕೂಡ ಮಾತಾಡಬಹುದು. ನೀವು ಸೇವಂತಿ ಜೊತೆ ಇದ್ರೆ ಅವಳು ಖುಷಿ ಇನ್ನೂ ಜಾಸ್ತಿ ಆಗುತ್ತೆ. ನೀವಿಬ್ರು ಖುಷಿಯಾಗಿರಿ. ಅಮ್ಮ ಮಲ್ಕೊಳ್ಳಿ. ವರ್ಷ ಆದ್ಮೇಲೆ ನೀವು ನನಗೆ ಸಿಕ್ಕಿದ್ದೀರಾ? ನಮ್ಮ ಪ್ರೀತಿ ಯಾವಾಗ್ಲೂ ಹೀಗೆ ಇರಬೇಕು. ಖಂಡಿತ ಇದ್ದೇ ಇರುತ್ತೆ ಸೇವಂತಿ. ನೀನೇ ನನ್ನ ಮಗಳು ಹೌದೋ ಅಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನೀನೇ ನನ್ನ ಮಗಳಾಗಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನ್ ಬೇರೇನಿಲ್ಲ. ನನ್ನ ಹಳೆ ನೆನಪುಗಳು ಬಂದ್ಮೇಲೆನೆ ನನ್ನ ಮಗಳು ಯಾರು, ನನ್ನ ತಾಯಿ ಯಾರು ಅನ್ನೋದು ನನಗೆ ಗೊತ್ತಾಗೋದು. ಸೇವಂತಿ, ನೀನು ಸಂತೋಷವಾಗಿರ್ಬೇಕು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೋತೀನಿ. ಸೇವಂತಿ, ನಿನಗೊಂದು ವಿಷಯ ಗೊತ್ತಾ? ನಾನು ನಿನ್ನನ್ನು ಹುಡ್ಕೊಂಡು 2-3 ಸಲ ಈ ಮನೆಗೆ ಬಂದಿದ್ದೆ. ಅಮ್ಮ, ನೀವು ಈ ಮನೆಗೆ ಬಂದಿದ್ರ? ಏನ್ ಹೇಳ್ತಿದ್ದೀರಮ್ಮ? ನಾನು ಬಂದಾಗ್ಲೆಲ್ಲ ಯಾವುದೋ ಒಂದು ದುಷ್ಟಶಕ್ತಿ ನಿನ್ನನ್ನ ಭೇಟಿ ಮಾಡದೇ ಇರೋ ಹಾಗೆ ತಡಿತಿತ್ತು. ಅವಾಗ್ಲಿಂದ ಜಾಸ್ತಿ ಅಂಬಲ್ಸಕ್ ಶುರು ಮಾಡಿದೆ. ಅಮ್ಮ, ಒಂದ್ ವಿಷಯ ಗೊತ್ತಾ? ಅರ್ಜುನ್ ಸರ್ ನನಗೆ ನನ್ನ ತಾಯಿ ಫೋಟೋ ಕೊಟ್ಟಿದ್ದಾರೆ. ಹೌದಾ? ತೋರ್ಸು, ಇರಿ ತಗೊಂಡ್ ಬರ್ತೀನಿ. ನಿಮ್ಮಮ್ಮನೂ ನಿನ್ ತರನೆ ಸುಂದರವಾಗಿದ್ದಾರೆ. ಈಗ ನಮ್ಮಮ್ಮ ನನ್ನ ಕಣ್ಮುಂದೇನೆ ಇದಾರಲ್ವಾ? ಈ ಫೋಟೋಗಿಂತ ಸುಂದರವಾಗಿದ್ದೀರಾ. ಅಮ್ಮ, ನನ್ಗೆ ಯಾವಾಗ್ಲೂ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ.
ಹೋಗಿ ಅಮ್ಮ ನೀವು. ಎಲ್ಲರೂ ನನ್ನನ್ನ ಅನಾಥೆ ದಿಕ್ಕಿಲ್ದಿರೋಳು ಅಂತ ಚುಚ್ಚಿ ಚುಚ್ಚಿ ಹಂಗಸಿ ಮಾತಾಡ್ತಿದ್ರು. ಆಗೆಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ? ಆಗೆಲ್ಲ ನೀವು ನನ್ನ ಜೊತೆಗಿದ್ದಿದ್ರೆ, ನನ್ನ ತಾಯಿ ನನ್ನ ಜೊತೆನೆ ಇದ್ದಾರೆ, ಅವರೇ ನನ್ನ ಕಾಪಾಡೋ ದೇವ್ರು ನೋಡಿ ಅಂತ ಎಲ್ರ ಮುಂದೆನೂ ನಿಲ್ಸಿ ತೋರಿಸ್ತಾ ಇದ್ದೆ ಅಮ್ಮ. ಸೇವಂತಿ, ನಿನಗ್ ನನ್ ಮೇಲೆ ಅಷ್ಟೊಂದು ಪ್ರೀತಿನ? ಹೌದು ಅಮ್ಮ, ತಾಯಿ ಅನ್ನೋದು ಸಾಮಾನ್ಯವಾದ ವರ ಅಲ್ಲ, ಆ ದೇವ್ರು ನಮಗ್ ಕೊಟ್ಟಿರೋ ಅತ್ಯಮೂಲ್ಯವಾದ ವರ. ಇಷ್ಟು ವರ್ಷಗಳ ಹಿಂದೆ ಈ ಅಮೂಲ್ಯವಾದ ವರನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ತಾಯಿ ಇರೋರ್ಗಿಂತ ತಾಯಿನ ಕಳ್ಕೊಂಡಿರೋರ್ಗೆ ತಾನೆ ತಾಯಿ ಬೆಲೆ ಏನು ಅಂತ ತುಂಬಾ ಚೆನ್ನಾಗ್ ಗೊತ್ತಿರೋದು. ನಿನ್ ತಾಯಿ ಮೇಲೆ ನೀನ್ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ಯ, ನಿಜವಾಗ್ಲು ನಿನ್ ತಾಯಿ ಅದೃಷ್ಟವಂತೆ. ಒಂದ್ ಒಳ್ಳೆ ತಾಯಿ ಸಿಗೋತಾರ, ಒಂದ್ ಒಳ್ಳೆ ಮಗಳು ಸಿಗೋದುನು ಆ ದೇವ್ರು ಕೊಡೋ ವರ ನಮ್ಮ. ನಿನ್ ಮಾತನ್ನ ಕೇಳ್ತಿದ್ರೆ ನಾನೇ ನಿನ್ ತಾಯಿಯಾಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅನ್ಸ್ತಿದೆ. ಸೇವಂತಿ, ಒಂದ್ ವೇಳೆ ನನ್ಗ ಆ ಭಾಗ್ಯ ಸಿಕ್ಕಿದ್ರೆ ನಾನು ತುಂಬಾ ತುಂಬಾ ಅದೃಷ್ಟವಂತೆ. ನಿಮ್ಗೆ ಹಳೆ ನೆನಪು ಬಂದ್ರೆ ಖಂಡಿತವಾಗ್ಲು ಅಮ್ಮ ನಾನೇ ನಿಮ್ ಮಗಳು ಅಂತ ನಿಮಗ್ ಗೊತ್ತಾಗುತ್ತೆ. ಆಗ ನಿಮ್ ಮನಸ್ಫೂರ್ತಿಯಾಗಿ ನನ್ನನ್ನ ಮಗಳು ಅಂತ ಒಪ್ಕೋತೀರಾ? ಸೇವಂತಿ, ಈಗ್ಲೂ ನೀನ್ ನನ್ ಮಗಳೇ ಅಮ್ಮ. ನೋಡು, ನೀನ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ಆ ಸೇವಂತಿ ರೂಮಲ್ಲಿ ನಿನ್ಗೇನ್ ಕೆಲ್ಸ? ನಾನ್ ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನ್ ಸುಮ್ಮನೆ ನಿಂತಿದ್ಯಲ್ಲ. ಅರ್ಥ ಇಲ್ದೆ ಇರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಆ ಉತ್ತರಕ್ಕೂ ಅರ್ಥ ಇರೋಲ್ಲ. ನೋಡು, ಏನೇನೋ ಮಾತಾಡಿ ನಿಭಾಯಿಸಕ್ ಹೋಗ್ಬೇಡ. ನಾನ್ಯಾಕೆ ನಿಭಾಯಿಸ್ಬೇಕು? ನೀನು ದೇವಸ್ಥಾನಕ್ ಬಂದ್ ಕ್ಷಣದಿಂದ ಹೀಗೆ ಮಾಡ್ತಾ ಇದೀಯ. ವೇದ ನಾಯಕಿ ದೇವಸ್ಥಾನದಲ್ಲಿ ನೀನು ಓಡ್ ಬಂದು ನನ್ನನ್ನು ಅಪ್ಕೋಬೇಕಾಗಿತ್ತು, ಅದು ಬಿಟ್ಟು ಹೋಗಿ ಆ ಸೇವಂತಿನ ಅಪ್ಕೊಂಡೆ. ಅವಳತ್ತು ನೀನತ್ತು ಏನೋ ದೊಡ್ಡದಾಗಿ ಸೆಂಟಿಮೆಂಟ್ ಡ್ರಾಮಾನೇ ಕ್ರಿಯೇಟ್ ಮಾಡಿದ್ರಿ. ಹಣ ಹೇಗೆ ಎಲ್ ಬೇಕಾದ್ರೂ ಬರ್ಬೋದು, ಆದ್ರೆ ಪ್ರೀತಿ ಮನ್ಸಿಂದ ಮನ್ಸಿಗೆ ಹತ್ರ ಆದವ್ರ ಮೇಲೆ ಮಾತ್ರ ಬರೋದು. ಸಾಕು, ನೀನೇನು ಮಾತಾಡ್ಬೇಡ. ಏಯ್ ನಿಂತ್ಕೋ, ನನ್ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನು ಹೋಗ್ತಾನೆ ಇದೆಯಲ್ಲ. ಅಲ್ಲ, ನೀವೇ ಹೇಳಿದ್ರಿ ಏನು ಮಾತಾಡ್ಬೇಡ ಅಂತ, ಇನ್ ನಾನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ? ಏನು ತಮಾಷೆ ಮಾಡ್ತಾ ಇದೀಯಾ? ನಿನ್ ಫ್ಯಾಮಿಲಿನ ನೀನು ನೋಡ್ಬೇಕೋ ಬೇಡ್ವೋ? ನೋಡು, ಈ ಅರ್ಜುನ್ ಸೇವಂತಿ ಜೊತೆ ಸೇರ್ಕೊಂಡು ನನ್ನ ವಿರುದ್ಧ ಏನಾದ್ರು ಸಂಚು ಮಾಡ್ದ್ಯೋ, ನಿನ್ನ ಫ್ಯಾಮಿಲಿ ಎಲ್ಲಿದೆ ಅನ್ನೋ ವಿಷಯ ನಿನಗ್ ತಿಳಿಯಲ್ಲ. ನಿನ್ ಕುಟುಂಬದವ್ರನ್ನ ನೋಡ್ಬೇಕು ಅಂತ ತಾನೆ ನೀನ್ ಇಲ್ಲಿಗೆ ಬಂದು ಆಕ್ಟ್ ಮಾಡ್ತಿರೋದು? ಆ ಕುಟುಂಬನ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ನೀನ್ ಬಂದ್ ಕೆಲ್ಸನ ಮುಗಿಸಿ ನಿನ್ ಫ್ಯಾಮಿಲಿನ ಸೇರೋ ದಾರಿ ನೋಡು. ಏನನು ಹೆದರ್ಸ್ತಾ ಇದೀಯ? ಅನು, ಒಂದ್ ಮಾತ್ ನೆನ್ಪಿಟ್ಕೋ, ಯಾರು ಯಾರನ್ನು ದ್ವೇಷ ಮಾಡಕ್ಕಾಗಲ್ಲ. ನಿನ್ನಂತವಳಿಂದ ನನ್ ಕುಟುಂಬ ನಾಶ ಆಗುತ್ತೆ ಅನ್ನೋದಾದ್ರೆ ಈ ದೇವ್ರು ದೇವಸ್ಥಾನ ಎಲ್ಲ ಯಾಕೆ ಬೇಕು? ಯಾವುದೋ ಒಂದ್ ಶಕ್ತಿ ಈ ಪ್ರಪಂಚನ ಕಾಯ್ತಾ ಇದೆ ಅನ್ನೋದನ್ನ ನಂಬಿರೋಳ್ ನಾನು. ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ಅದು ಬಿಟ್ಟು ಆ ಸೇವಂತಿ ರೂಮ್ ಹೋಗಿ ಏನೋ ಬಾರಿ ಫೀಲ್ ಮಾಡ್ತಾ ಇದೆ, ಆಸ್ ಇಫ್ ಅವಳೇನೋ ಸತ್ತೇ ಹೋಗಿದ್ದಾಳೆ ಅನ್ನೋ ತರ. ಮುಚ್ಚು ಬಾಯಿ,
ನಾನೊಬ್ಳು ನರ್ಸನ್ನು. ಸೇವಂತಿಗೆ ಚಾಟಿಯಿಂದ ಏಟ್ ಬಿದ್ದು ಜ್ವರ ಬಂದಿದೆ, ಅದಕ್ಕೆ ಅವಳನ್ನ ನೋಡಕ್ ಹೋಗಿದೆ. ಫೀವರ್ ಬಂದಿದೆ ಅಂತ ಫೀವರ್ ಆಗಿ ನಡ್ಕೊಳಕ್ ಹೋಗ್ಬೇಡ, ಅದು ನಿನಗೆ ಆಪತ್ತು. ಅಷ್ಟು ಚಾಟಿ ಏಟ್ ಬಿದ್ರು ಅವಳು ಸಾಯ್ಲಿಲ್ಲ, ದರಿದ್ದವಳು. ಅವಳು ಸತ್ತಿದ್ರೆ ನಾನು ಖುಷಿ ಪಡ್ತಿದ್ದೆ, ನೀನ್ ಇಲ್ಲಿಗೆ ಬಂದು ಆಕ್ಟ್ ಮಾಡೋ ಅಗತ್ಯನೂ ಇರ್ತಿರ್ಲಿಲ್ಲ. ನಾನ್ ಏನೇ ಮಾಡಿದ್ರು ಸಾಯ್ತಾನೆ ಇಲ್ಲ. ಅಲ್ಲ, ನೀನೇನ್ ದೇವ್ರ? ಸೇವಂತಿ ಹಣೆಬರನ ಬದಲಾಯಿಸಿ ಬರೆಯೋ ಶಕ್ತಿ ನಿನಗಿಲ್ಲ, ತಿಳ್ಕೋ. ನೋಡು, ನೀನೇನ್ ಶಾಂತ ಅಲ್ಲ. ಸರಸ್ವತಿ ಅನ್ನೋ ಹೆಸರಲ್ಲಿ ಎಲ್ಲೋ ಇದ್ದೆ, ಈಗ ಮಹಾಲಕ್ಷ್ಮಿ ಅನ್ನೋ ಹೆಸರಲ್ಲಿ ಇಲ್ಲಿಗೆ ಬಂದಿದ್ಯಾ, ಇದೇ ಸತ್ಯ. ಇನ್ನೂ ಹೇಳ್ಬೇಕು ಅಂದ್ರೆ ನೀನ್ ಈ ಕುಟುಂಬದವ್ರಿಗೆ ಮೋಸ ಮಾಡಕ್ ಬಂದಿದ್ಯಾ. ಯಾಕ ಹಾಗ ನಗ್ತಾ ಇದೀಯಾ? ನಾನು ಈ ಕುಟುಂಬದವ್ರಿಗೆ ಮೋಸ ಮಾಡಕ್ ಬಂದಿದ್ದೀನಿ ಅಂದ್ಮೇಲೆ ನೀನೇನ್ ಮಾಡ್ತಿದ್ಯಾ? ನೀನ್ ಈ ಮನೆ ಮೊಮ್ಮಗಳಾ?